ಎಲ್ರಿಗೂ ನಮಸ್ಕಾರ. ನಾವು ಮಹಾವೀರ್ ಇಂಟರ್ನ್ಯಾಷನಲ್ ಅಂತ ಹೇಳಿಬಿಟ್ಟು ಒಂದು 50 ವರ್ಷ ಹಳೆಯ ಸಂಸ್ಥೆ ಇದು. ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಂಡಿರುತ್ತೇವೆ. ಇದ್ರ ಪ್ರಯುಕ್ತ ಅಂದರೆ ಮಹಾವೀರ್ ಇಂಟರ್ನ್ಯಾಷನಲ್ ಪ್ರಯುಕ್ತ ನಾವು ಜೈಪುರ್ ಲಿಂಕ್ಸ್ ಹಾಗೂ ಪ್ರಕೃತಿಯಲ್ಲಿ ಗಿಡ ಹಾಗೂ ನೆಡುವುದು, ನಮ್ಮ ಬ್ಯಾಂಗ್ಳೂರು ಸಂಸ್ಥೆಯಿಂದ ನೋಡೋದಾದ್ರೆ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅನ್ನದಾನ ಮಾಡೋದು, ಮಕ್ಕಳಿಗೆ ಅಲ್ಲಿ ಫ್ರೂಟ್ಸ್ ಹಂಚೋದು, ಅಲ್ಲಿ ಬೇಕಾಗಿರೋ ಸಾಮಗ್ರಿಗಳನ್ನು ನಾವು ಒದಗಿಸೋದು, ಅದ್ರ ಜೊತೆಗೆ ನಾವು ಅಂದರೆ ನಾವು ಈಗ ರೆಗ್ಯುಲರ್ ಆಗಿ ಎವ್ರಿ ಮಂತ್ ಅನ್ನದಾನ ಮಾಡ್ತೀವಿ. ಮತ್ತು ಈ ಗಿಡ ಹಾಕಿದ್ನ ಬರೀ ಗಿಡ ಹಾಕಿ ಬಿಡಲ್ಲ, ವರ್ಷಾಂತ ಇಡೀ ವರ್ಷ ಅದನ್ನು ಕಾಪಾಡ್ಕೊಳ್ತೀವಿ. ಅಂದರೆ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ ತೊಗೊಂಡೋಗಿ ನೀರು ಹಾಕದೆ ಆಗಲಿ, ಆ ಥರ ನಾವು ಅದನ್ನು ಕಾಪಾಡ್ಕೊಂಡು ಬಿಟ್ಟು ಬರ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಮುಂದಿನ ಬರೋ ಪೀಳಿಗೆಯಲ್ಲಿ ದೇಶಭಕ್ತಿ, ಈಗೇನಾಗ್ತಾ ಇದೆ ತುಂಬ ಯೂಟ್ಯೂಬ್ ಅದೆಲ್ಲ ಬಂದ್ಬಿಟ್ಟು ಆ ದೇಶಭಕ್ತಿ ಬಗ್ಗೆ ನಾವು ಮಕ್ಕಳಿಗೆ ಇದು ಕಡಿಮೆ ಆಗ್ತಾ ಇರೋದ್ರಿಂದ ಮುಂದಿನ ಬರೋ ಯುವ ಪೀಳಿಗೆಗೆ ದೇಶಭಕ್ತಿ ಬಗ್ಗೆ ವ್ಯಾಮ ಬರಲಿ, ದೇಶಭಕ್ತಿ ಬಗ್ಗೆ ಇದು ಮಾಡೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಏಕ್ ಶಾಮ್ ವತನ್ ಕೆ ನಾಮ್ ಅಂತ ಹೇಳ್ಬಿಟ್ಟು ಒಂದು 9 ಆಗಸ್ಟ್ ಸಾಯಂಕಾಲ 4:30 ಟೌನ್ ಹಾಲಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದರಲ್ಲಿ ನಮ್ಮ ಭೂಸೇನೆಯ ಗ್ಯಾಲೆಂಟ್ರಿ ಅವಾರ್ಡ್ಸ್ ವಿನ್ನರ್ 11 ಜನ ಸೈನಿಕರನ್ನು ಅವತ್ತು ಸನ್ಮಾನಿಸ್ತಾ ಇದ್ದೀವಿ. 11 ಜನ ಸೈನಿಕರನ್ನು ಅಲ್ಲಿ ಸನ್ಮಾನಿಸಿ ಆ ಸೈನಿಕರು ಮೊಟ್ಟ ಮೊದಲನೇ ಬಾರಿ ಈ ಇಂಡಿಯನ್ ಆರ್ಮಿ ಬ್ಯಾಂಡ್ಸ್ ಜನರಲ್ಲಿ ಅವರು ಬ್ಯಾಂಡನ್ನು ಅವರ ಇದಕ್ಕೆ ಸೀಮಿತವಾಗಿರುತ್ತೆ. ಫಸ್ಟ್ ಟೈಮು ಇಂಡಿಯನ್ ಆರ್ಮಿ ಅವರು ಇಲ್ಲಿ ಟೌನ್ ಹಾಲಿಗೆ ಬಂದ್ಬಿಟ್ಟು ಫ್ಲಾಗ್ ಹೌಸ್ ಮಾಡಬೇಕಾದ್ರೆ ಬ್ಯಾಂಡ್ನ ಇದು ಮಾಡ್ತಾರೆ. ಅದಾದ ಮೇಲೆ ಏನೋ ವೀರರಸ ಕವಿತೆಗಳು ಹಿತೇಶ್ ಮೆಹ್ತಾ ಅವರು ಏನೋ ಮಹಾವೀರ್ ಇಂಟರ್ನ್ಯಾಷನಲ್ ಹಾಗೂ ಮಹೇಶ್ ಪೈಪ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಅವರ ವತಿಯಿಂದ ವೀರರಸ ಕವಿತೆಗಳನ್ನು ಹಾಡ್ತಾರೆ. ಎರಡು ಕವಿಗಳು ಬರ್ತಾ ಇದ್ದಾರೆ ಹಾಗೂ ಹಿತೇಶ್ ಮೆಹ್ತಾ ಅನ್ನೋರು ಹಾಡುಗಳನ್ನು ಹಾಡಿ ಈ ಸಾಯಂಕಾಲದ ಇಡೀ ಪ್ರೋಗ್ರಾಮ್ಗಳು ಈ ರೀತಿ ನಡೆಯುತ್ತೆ ಸರ್. ಇದು ಜನರಲ್ಲಿ ನಾವು ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ವಿ, ಲಾಸ್ಟ್ ಇಯರ್ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ನಾವು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಇದ್ದೀವಿ. ಅಟ್ಲೀಸ್ಟ್ ಒಂದು ಇಂಡಿಪೆಂಡೆನ್ಸ್ ಡೇ ದಿವಸ ಈ ಥರ ಮಾಡಿ ಯುವಕರನ್ನು ಸೇರಿಸ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಮಾಡಿ ಆ ಯುವಕರು ಮುಂದೆ ದೇಶಭಕ್ತಿ ಅವ್ರ ಬಗ್ಗೆ ಅಲ್ಲಿ ಅವರಲ್ಲಿ ಮೂಡಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಮೇನ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಇಲ್ಲ, ಎಂಟ್ರಿ ಫೀಸ್ ಏನು ಇಟ್ಕೊಂಡಿಲ್ಲ ಸರ್, ಇದು ಫ್ರೀ ಎಂಟ್ರಿ.